ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಕೆ ಇವರು ಹೇಳಿರೋ ಹಾಗೆ ಹತ್ತನೇ ತಾರೀಕಿನಿಂದ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಮಿಸ್ಟೇಕ್ಸನ್ನು ಮಾಡಿಕೊಂಡಿದ್ದರೆ ಅಥವಾ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಟೈಮನ್ನು ಕೊಡ್ತೀವಿ ಅಂತ ಹೇಳಿದರು ಹತ್ತನೇ ತಾರೀಕಿನಿಂದ ಸೊ ಹತ್ತನೇ ತಾರೀಕಿನಿಂದ ಯಾವ್ಯಾವುದನ್ನು ತಿದ್ದುಪಡಿ ಮಾಡ್ಕೊಳ್ಬೇಕು ಅದರ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇ ಅವರ ಕಡೆಯಿಂದ ಇವತ್ತು ಬಂದಿರುವಂಥದ್ದು ಸೊ ಇದರಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗಿ ಸೊ ಅಭ್ಯರ್ಥಿಗಳು ತಮ್ಮ ರಾಷ್ಟ್ರೀಯತೆ ಸೊ ಅಂದರೆ ನ್ಯಾಷನಾಲಿಟಿ ಸೊ ನಿಮ್ಮ ಒಂದು ಅಡ್ರೆಸ್ ಇರ್ಬೋದು ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಒಂದು ಮೈನಾರಿಟಿ ಸರ್ಟಿಫಿಕೇಟ್ಸ್ ಇರ್ಬೋದು ಅಥವಾ ಎಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಆರ್ ಡಿ ನಂಬರ್ ಇರ್ಬೋದು ಅಥವಾ ಕ್ಲಾ ಎಲಿಜಿಬಿಲಿಟಿ ಕ್ಲಾಸ್ ಇರ್ಬೋದು ಸೊ ಅಪ್ಲೈಡ್ ಮಾಡಿರುವಂಥ ದಾಖಲಾತಿಗಳು ಅಥವಾ ಆಯ್ಕೆ ಮಾಡಿರುವಂಥ ಕೋರ್ಸ್ಗಳು ಅಂದರೆ ಎಕ್ಸಾಮಿನೇಷನ್ ನೀವೇನು ಆಯ್ಕೆ ಮಾಡಿದಿರಿ ಸೊ ಎಕ್ಸಾಮಿನೇಷನ್ ಸೆಂಟರ್ ಇರಬಹುದು ಮತ್ತೆ ಪಿ ಯು ಸಿ ರಿಜಿಸ್ಟರ್ ನಂಬರ್ ಚೇಂಜ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇಂಗ್ಲಿಷ್ ವರ್ಷನ್ನು ಕೂಡ ಇದೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಇದನ್ನು ಕೂಡ ನೋಡ್ಕೊಳ್ಳಿ ಇನ್ನು ಎರಡನೇದಾಗಿ ಸೊ ಯಾರ್ಯಾರು ಕರ್ನಾಟಕದ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ಅಲ್ಲಿ ಓದಿದೀರಿ ಅಂತಹವರ ಹೆಸರು ತಂದೆ ತಾಯಿ ಹೆಸರು ಲಿಂಗ ಜನ್ಮ ದಿನಾಂಕ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಬಿಟ್ಟರೆ ಉಳಿದಿರುವಂಥ ಎಲ್ಲ ಬೋರ್ಡಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಹೆಸರು ತಂದೆ ತಾಯಿ ಹೆಸರು ಲಿಂಗ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿಕೊಳ್ಬಹುದು ಸೊ ಮೇಲೆ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಏನಾದರೂ ಮೀಸಲಾತಿ ಅಂದರೆ ಆ ಒಂದು ಕ್ಯಾಟಗರಿಯನ್ನು ನೀವು ಕ್ಲೇಮ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಮಿನಿಮಮ್ ಟೆನ್ ಇಯರ್ಸ್ ಓದಲೇಬೇಕು ಅದು ಇಲ್ಲ ಅಂತ ಇದ್ದರೆ ಮಿನಿಮಮ್ ಸೆವೆನ್ ಇಯರ್ಸ್ ಓದಿದ್ರು ಕೂಡ ನೀವು ಕ್ಲಾಸ್ ಎಗೆ ಬಂದುಬಿಡ್ತೀರಿ ಯಾವುದಾದ್ರೂ ಒಂದು ಬೋರ್ಡ್ ಪರೀಕ್ಷೆ ಅಂದರೆ ಟೆನ್ ಆರ್ ಟ್ವೆಲ್ತ್ ಏನಿರ್ತದೋ ಅದನ್ನು ನೀವು ಕಂಪ್ಲೀಟ್ ಮಾಡಿದಿರಿ ಅಂತಂದರೆ ಕ್ಲಾಸ್ ಹೇಗೆ ನೀವು ಅರ್ಹರಾಗಿರ್ತೀರಿ ಅನ್ನೋದು ಗೊತ್ತಿರಲಿ ಮತ್ತು ಸೊ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮೀಸಲಾತಿ ಅಂದರೆ ಯಾರ್ಯಾರು ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ ಅಂದರೆ ರೂರಲ್ ಕ್ಯಾಟಗರಿಯನ್ನು ಕ್ಲೇಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಸೊ ಅವರದ್ದು ಹತ್ತು ವರ್ಷಗಳ ಮಾಹಿತಿ ಇರಲೇಬೇಕು ಅಂದರೆ ಟೋಟಲ್ ಟೆನ್ ಇಯರ್ಸ್ ಯು ಹ್ಯಾವ್ ಟು ಸ್ಟಡಿ ಸೊ ಹಾಗೇನಾದರೂ ಸ್ಯಾಟ್ಸಲ್ಲಿ ಮಿಸ್ಟೇಕ್ ಆಗಿಬಿಟ್ಟು ಈಗ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದರು ಸೊ ಮೇಲ್ ಮಾಡಿ ಹೇಳ್ತಾ ಹೇಳಿದರು ಮೇಲ್ ಮಾಡಿದ್ರು ಏನೂ ಪ್ರಯೋಜನ ಆಗೋದಿಲ್ಲ ಸೊ ಸ್ಯಾಟ್ಸ್ ಆಫೀಸಿಗೆ ಹೋಗಿಬಿಟ್ಟು ನೀವು ಕೂತ್ಕೊಂಡ್ರಿ ಅಲ್ಲಿ ಸ್ವಲ್ಪ ನೀವು ಜೋರಾಗಿ ಕೇಳಿದ್ರಿ ಅಂದರೆ ಅವ್ರು ಮಾತ್ರ ಮಾಡ್ಕೊಡ್ತಾರೆ ಸೊ ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂತಂದರೆ ಸ್ಯಾಟ್ಸ್ ಡಾಟಾ ಬೇಸಲ್ಲಿ ಏನಾದರೂ ನಿಮ್ಮ ಒಂದು ಮಾಹಿತಿ ತಪ್ಪೋಗಿದ್ರೆ ರಾಂಗ್ ಆಗಿದ್ದರೆ ಎಸ್ಪೆಷಲಿ ಫಾರ್ ಕನ್ನಡ ಮೀಡಿಯಂ ಮತ್ತು ರೂರಲ್ ಹತ್ತು ವರ್ಷ ನೀವು ಕರ್ನಾಟಕದಲ್ಲಿ ಓದಿರುವಂತಹ ಅಲ್ಲಿ ಇರಲೇಬೇಕು ಅಂಥ ಕೇಸಲ್ಲಿ ಮ್ಯಾನ್ಯಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದರ ಅವಕಾಶ ನೋಡಬೇಕು ಈಗ ಕರೆಕ್ಷನ್ ಬಿಟ್ಟ ಮೇಲೆ ಮಾಡ್ತಾರಾ ಹೇಳಿ ಇಲ್ಲ ಅಂದರೆ ಗ್ರೀನಲ್ಲಿ ಬಂದುಬಿಡ್ತಿತ್ತು ಅದನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಸ್ಯಾಟ್ಸ್ ಡಾಟಾಬೇಸಲ್ಲಿ ಏನಾದರೂ ತಪ್ಪಾಗಿದ್ದರೆ ಸ್ಟೂಡೆಂಟ್ಸ್ಗಳು ತಾವು ಅಭ್ಯಾಸ ಮಾಡಿರುವಂಥ ಸ್ಕೂಲಿಗೆ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಆ ಒಂದು ಸ್ಕೂಲ್ ಏನು ಮಾಡಬೇಕು ಅಂತಂದರೆ ಅವಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಪಿ ಐ ಆಫೀಸಿಗೆ ಹೋಗಬೇಕು ಬಿ ಇ ಒ ಆಫೀಸಿಗೆ ಅದನ್ನು ತಿಳಿಸ್ಕೊಡ್ಬೇಕು ಈ ರೀತಿ ರಾಂಗ್ ಆಗಿದೆ ಅಂಥೇಳಿ ಸೊ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಒಂದು ಸಹಯೋಗದೊಂದಿಗೆ ಈ ತಿದ್ದು ಈ ಒಂದು ತಿದ್ದುಪಡಿಯನ್ನು ಮಾಡಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಇದನ್ನು ಕೆಇಯವರು ಅವರು ಬಹಳ ಸಿಂಪಲ್ ಆಗಿ ಹೇಳಿಬಿಟ್ಟಿದ್ದಾರೆ ಬಟ್ ಇದು ಪ್ರೊಸೀಜರ್ ಅಷ್ಟು ಈಸಿ ಆಗೋದಿಲ್ಲ ಸ್ಕೂಲ್ದವರು ನಮಗೆ ಯಾಕೆ ಬೇಕು ನಮ್ಮ ತಪ್ಪೇ ಇಲ್ಲ ಅಂತ ಸುಮ್ಮನೆ ಕೊಂದುಬಿಡ್ತಾರೆ ಸ್ಕೂಲ್ದವರು ಇದ್ರ ಬಗ್ಗೆ ಸೀರಿಯಸ್ನೆಸ್ ತೊಗೊಳೋದಕ್ಕೆ ಹೋಗೋದಿಲ್ಲ ಬಟ್ ನೀವು ಸ್ಕೂಲಿಗೆ ಹೋಗಿ ಕಂಪಲ್ಸರಿಯಾಗಿ ಅವ್ರ ಮುಂದೆ ಕೂತ್ಕೊಳ್ಳಿ ನನಗೆ ಇದು ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳಿ ಮಾಡ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅವರ ಒಂದು ಲೆಟರ್ ಹೆಡ್ನಲ್ಲಿ ಸ್ಕೂಲ್ ಲೆಟರ್ ಹೆಡ್ನಲ್ಲಿ ನಾನು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಲೆಟರ್ ಕೊಡಲಿ ಅದನ್ನು ತೊಗೊಂಡು ಹೋಗಿ ಡಿ ಡಿ ಪಿ ಐ ಆಫೀಸಿಗೆ ಹೋಗಿ ಅಥವಾ ಬಿಇಒ ಆಫೀಸಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ಅಲ್ಲಿಯೂ ಕೂಡ ನೀವು ಮಾಡಿಕೊಡೋದಿಲ್ಲ ಅಂತ ನಮಗೆ ಲೆಟರ್ ಬೇಕಂತ ಹೇಳಿ ಸೊ ನೀವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಅಂದರೆ ಸಿ ಇಲ್ಲಿ ನಿಮ್ಮ ಕೆಲಸ ಆಗಬೇಕು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ನಿಮ್ಮ ಮಕ್ಕಳಿಗೆ ಅನ್ಯಾಯ ಆದರೆ ಯಾರೂ ಬರೋದಿಲ್ಲ ಅದನ್ನು ನೀವೇ ಸರಿಪಡಿಸ್ಕೊಳ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಸಿಂಪಲ್ಲಾಗಿ ಹೇಳಿದ್ದಾರೆ ಹತ್ತು ವರ್ಷದ ಮಾಹಿತಿ ಏನಾದರೂ ಸರಿ ಇರಲಿಲ್ಲ ಅಂತಂದರೆ ಸ್ಯಾಟ್ಸ್ ಡಾಟಾ ಬೇಸಲ್ಲಿ ಸ್ಕೂಲಿಗೆ ಹೋಗಿ ಆ ಒಂದು ಇನ್ಫಾರ್ಮೇಷನ್ ಕೊಡಿ ಸ್ಕೂಲ್ದವರು ಡಿ ಡಿ ಪಿ ಆಫೀಸಿಗೆ ಅದನ್ನು ಸಲ್ಲಿಸಬೇಕು ಡಿ ಡಿ ಪಿ ಆಫೀಸ್ದವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವ್ರ ಜೊತೆಗೆ ಕೂತ್ಕೊಂಡು ಅದನ್ನು ತಿದ್ದುಪಡಿ ಮಾಡಿಕೊಡ್ಬೇಕು ಅಂತ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಇನ್ನು ಸೊ ಗಡಿನಾಡು ಕನ್ನಡಿಗರು ಸೊ ಕ್ಲಾಸ್ ಡಿದಲ್ಲಿ ಏನಿದ್ದಾರೆ ಸೊ ಸೆವೆನ್ ಇಯರ್ಸ್ ಸ್ಟಡಿ ಮಾಡಿರಬೇಕು ಸೊ ಗಡಿನಾಡು ಪ್ರದೇಶದ ಹೊರತುಪಡಿಸಿ ಟೆಂತ್ ಅಥವಾ ಟ್ವೆಲ್ತಲ್ಲಿ ತೆರಿಗೆಗಡೆ ತಿರುಗಡೆ ಆದರೂ ಕೂಡ ಅಂದರೆ ಆದರೂ ಕೂಡ ಸಲ್ಲಿಸಬಹುದು ಅಂತ ಇದೆ ಸೊ ಯು ಕ್ಯಾನ್ ಸಿ ಇನ್ನು ಹೆಚ್ಚುವರಿ ಸ್ಯಾಡ್ ಸಂಖ್ಯೆಯನ್ನು ನಮೂದಿಸ್ಬೋದು ಸೊ ಒಂದು ಅಥವಾ ಎರಡನ್ನು ಇದ್ದರೆ ಸೊ ನಿಮಗೆ ಆ ಸ್ಕೂಲ್ ಡೀಟೇಲ್ಸನ್ನು ಹಾಕಬೇಕಾದ್ರೆ ಅಲ್ಲಿ ಕಾಣಿಸ್ತದೆ ನೀವು ಅದನ್ನು ನಮೂದಿಸ್ಬೋದು ಸೊ ಅದಾದಮೇಲೆ ಹಾಲಿ ಇರುವಂತಹ ಸ್ಯಾಟ್ ಸಂಖ್ಯೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆಲ್ರೆಡಿ ನೀವೇನಾದರೂ ಸ್ಯಾಟ್ ಸಂಖ್ಯೆಯನ್ನು ಹಾಕಿದರೆ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶವಿಲ್ಲ ಸೊ ಸೆವೆನ್ ಇಯರ್ಸ್ಗಿಂತ ಕಡಿಮೆ ಇದ್ದರೆ ಮಾತ್ರ ಸೊ ಮ್ಯಾನ್ಯುವಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಕೂಡ ಆಗಲಿಲ್ಲ ಅಂತಂದರೆ ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಏನಿದೆ ಸೊ ಕೆ ಇ ಅಂಡರ್ ಆ ಒಂದು ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಲಿ ನಿಮ್ಮ ಒಂದು ಇಶ್ಯೂವನ್ನು ರೇಸ್ ಮಾಡಿ ಇಶ್ಯೂ ರೇಸ್ ಮಾಡಿದಾಗ ಅದಕ್ಕೆ ಆ ಸೊಲ್ಯೂಷನ್ನ ಕೊಡ್ತೀವಿ ಅಂತ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಇನ್ನು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಅಂದರೆ ರಿಲಿಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಬಯಸುವಂತಹ ಸ್ಟೂಡೆಂಟ್ಸ್ಗಳು ಸೊ ಒಂದರಿಂದ ಹನ್ನೆರಡನೇ ತರಗತಿಯ ನಡುವೆ ಹತ್ತು ವರ್ಷ ಕರ್ನಾಟಕದಲ್ಲಿ ಕಲ್ತಿರಲೇಬೇಕು ಸೊ ಹಾಗೇನಾದರೂ ಸ್ಯಾಟ್ಸಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ಬಂದುಬಿಟ್ಟಿದೆ ನಿಮಗೆ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ಯಾಟ್ಸಲ್ಲಿ ರಾಂಗ್ ಡೇಟ್ ಆಫ್ ಹೆಚ್ ಆಗಿದೆ ಅಂತಂದರೆ ಒನ್ಸಗೇನು ಇವರು ಏನಂತಂದರೆ ಸೊ ಆ ಒಂದು ಸಂಬಂಧಪಟ್ಟಂತಹ ಸ್ಕೂಲಿಗೆ ಹೋಗಿ ನೀವು ಭೇಟಿಯಾಗಿ ಸ್ಕೂಲಿಗೆ ಒಂದು ಅರ್ಜಿಯನ್ನು ಕೊಡಿ ಸ್ಕೂಲ್ಗಳು ಡಿ ಡಿ ಪಿಯ ಸಹಯೋಗದೊಂದಿಗೆ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಸೊ ಶಾಲೆಯ ಹೆಸರು ಏನಾದರೂ ತಪ್ಪಿ ಹೋಗಿದ್ದಲ್ಲಿ ಶಾಲೆಯ ಹೆಸರೇ ಇಲ್ಲ ಅಂತಂದರೆ ಸ್ಯಾಟ್ಸ್ ತಂಡದೊಂದಿಗೆ ಸಮನ್ವಯ ಸಾಧಿಸುವುದು ಅಂತ ಇದೆ ಅದನ್ನು ನೀವು ಮ್ಯಾನ್ಯಲಿ ಕೂಡ ಅದರ್ಸ್ ಅಂತ ಕ್ಲಿಕ್ ಮಾಡಿ ಎಂಟ್ರ್ ಮಾಡ್ಬೋದು ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಹೇಳಿರುವಂಥ ಯಾವುದಾದ್ರೂ ಬೋರ್ಡ್ ಆಗಿರ್ಬೋದು ಶಾಲೆ ಆಗಿರ್ಬೋದು ವಿಳಾಸಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮ್ಮ ಅಪ್ಲಿಕೇಶನ್ಗೆ ಆಗೋದಿಲ್ಲ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇನ್ನು ಒಂದೇ ಹೆಸರಿರೋ ಅಭ್ಯರ್ಥಿಗಳು ಸ್ಯಾಟ್ ಸಂಖ್ಯೆಯನ್ನು ಅದರ ಬದಲು ಮಾಡಿಕೊಂಡಲ್ಲಿ ಅಂದರೆ ಸೊ ಏನಾಗ್ತದೆ ಸೇಮ್ ಸ್ಟೂಡೆಂಟ್ಸ್ಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತಾರೆ ಇಬ್ಬರದು ಒಂದೇ ಹೆಸರು ಇರ್ತದೆ ಅಲ್ಲಿ ಸೈಬರ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪಾಗಿ ಅವ್ರದ್ದು ಇವರಿಗೆ ಇವ್ರದ್ದು ಅವರಿಗೆ ಹಾಕಿಬಿಟ್ಟಿದ್ರೆ ಸೊ ಅಂಥವರು ಕೂಡ ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟಲ್ಲಿ ರೇಸ್ ಮಾಡಬೇಕು ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ರೇಸ್ ಮಾಡಬೇಕು ಇನ್ನು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿಗಿಂತ ಏನಾದರೂ ನೀವು ಟೆಂತನ್ನು ಪಾ ಪೇರ್ಗಡೆ ಪೇರ್ಗಡೆ ಆಗಿದರೆ ಅಂದರೆ ಸೊ ಟು ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ಗಿಂತ ಮುಂಚೆ ನೀವೇನಾದರೂ ಟೆಂತನ್ನು ಪಾಸಾಗಿದ್ದರೆ ಸೊ ನಿಮಗೆ ಸ್ಯಾಟ್ ಸಂಖ್ಯೆ ಇಲ್ಲದೆ ಕೂಡ ಮ್ಯಾನ್ಯಲಿ ಅಪ್ಡೇಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಹತ್ತನೇ ತಾರೀಕು ಆದಮೇಲೆ ಇನ್ನು ಬಹಳ ಜನ ವಿದ್ಯಾರ್ಥಿಗಳು ಒಂದೇ ಮೊಬೈಲ್ ಸಂಖ್ಯೆಯನ್ನು ಯೂಸ್ ಮಾಡಿಬಿಟ್ಟು ಅರ್ಜಿಯನ್ನು ನೋಂದಣಿ ಮಾಡಿರೋದು ಕಂಡು ಬರ್ತದೆ ಸೊ ಇದು ಯಾವಾಗ ಕಂಡು ಬರ್ತದೆ ಅಂತಂದರೆ ನಿಮ್ಮ ಸ್ಕೂಲ್ ಹಾಸ್ಟೆಲ್ದಾಗ ಆಗಿರ್ಬೋದು ಅಥವಾ ಸ್ಕೂಲ್ದಲ್ಲಾಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಸೈಬರ್ಸ್ ಆಗಿರ್ಬೋದು ಸೊ ತಮ್ಮ ಒಂದು ಸಂಖ್ಯೆಯನ್ನೇ ಕೊಟ್ಟು ತಮ್ಮ ಒಂದು ಮೊಬೈಲ್ ನಂಬರ್ನೇ ಕೊಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹೋಗ್ಬಿಡ್ತಾರೆ ಸೊ ಹಾಗಾದಾಗ ಒಂದೇ ಮೊಬೈಲ್ ಸಂಖ್ಯೆಗೆ ಬಹಳಷ್ಟು ಅರ್ಜಿಗಳು ಬಂದ್ಬಿಡ್ತದೆ ಅಂಥ ಸಂದರ್ಭದಲ್ಲಿ ಇದು ನಿಮಗೆ ಮುಂದೆ ಆ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ಭಾಳ ಪ್ರಾಬ್ಲಮ್ ಆಗ್ತದೆ ಅನ್ನೋದಕ್ಕೆ ನೀವೇನಾದರೂ ಮೊಬೈಲ್ ಸಂಖ್ಯೆಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಒನ್ಸ್ ಅಗೇನ್ ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಸೊ ನೀವು ಕಂಪ್ಲೇಂಟನ್ನು ರೈಸ್ ಮಾಡಬೇಕು ಇನ್ನು ಯಾರಾದರೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ ಅಭ್ಯರ್ಥಿಗಳಿದರೆ ಅಂದರೆ ನೀವೇನಾದರೂ ಈ ಒಂದು ಈ ಮುಸ್ಲಿಮ್ ಕೈ ಕೆಟಗರಿ ಇರ್ಬೋದು ಕ್ರಿಶ್ಚಿಯನ್ ಕೆಟಗರಿ ಇರ್ಬೋದು ಅಥವಾ ಇವೇನಾದರೂ ನಿಮ್ದು ಏನಾದರೂ ಪ್ರಾಬ್ಲಮ್ ಬಂದರೆ ಆರ್ ಡಿ ಪ್ರಮಾಣ ಪತ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಗ್ರೀವಿಯನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ನೀವು ಈ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಬೇಕು ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಇ ಅವರ ಕಡೆಯಿಂದ ಬಂದಿರುವಂಥ ಇವತ್ತಿನ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಹತ್ತನೇ ತಾರೀಕಿನಿಂದ ಅಂದರೆ ನಾಳೆಯಿಂದ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ವೇಟ್ ಮಾಡೋಣಂತೆ ನಾಳೆ ಇಲ್ಲಾಂದರೂ ನಾಡ್ದಂತೂ ಕೊಟ್ಟೇ ಕೊಡ್ತಾರೆ ಸೊ ಇಪ್ಪತ್ತನೇ ತಾರೀಕಿನ ತನಕ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೆ ನೀವು ಫೀಸನ್ನು ಪೇ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇದ್ದರೆ ದಯವಿಟ್ಟು ಹಾಕಿ ಸೊ ಕಂಪಲ್ಸರಿ ಅಪ್ಲಿಕೇಶನ್ ಇದು ನೀವು ಸಿ ಇ ಟಿ ಎಕ್ಸಾಮ್ ಬರೀದೇ ಇದ್ರೂ ಪರವಾಗಿಲ್ಲ ನಿಮ್ಮ ಕಾನ್ಸಂಟ್ರೇಷನ್ ನೀಟ್ ಮೇಲೆ ಇದ್ದರೂ ಪರವಾಗಿಲ್ಲ ಆದರೆ ನೀಟ್ ಮೇಲೆ ಇದ್ದರೂ ಕೂಡ ಈ ಒಂದು ಕೆ ಸಿ ಇ ಟಿ ಅಪ್ಲಿಕೇಶನ್ ನೀವೇನಾದರೂ ಕರ್ನಾಟಕದಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಕಂಪಲ್ಸರಿ ಆಗಿರ್ತದೆ ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ಕೊಡಿ సో ఇష్ట ఇవన్నీ వీడియో థ్యాంక్ ఫర్ వాచింగ్ హ్యావ్ అనే స్టేట్